ತನಿಖೆ ವೇಗದಲ್ಲಿ ನಡೆಯುತ್ತಿದೆ. ಹಲವು ತಂಡಗಳನ್ನು ರಚಿಸಿದ್ದೇವೆ. ಕೆಲವೊಂದು ಕುರುಹುಗಳು ಸಿಸಿಟಿವಿ ಮೂಲಕ ಸಿಕ್ಕಿದೆ. ಜೊತೆಗೆ ಘಟನೆ ನಡೆದಾಗ ಆ ರೂಟ್ನಲ್ಲಿ 26 ಬಸ್ಸುಗಳು ಓಡಾಡಿವೆ. ಶಂಕಿತ ಆರೋಪಿ ಬಸ್ಸಿನಲ್ಲಿ ಹೋಗಿದ್ದಾನೆ ಎನ್ನುವುದು ಮಾಹಿತಿ ಸಿಕ್ಕಿದೆ. ಬಿಎಂಟಿಸಿಯ ಅಧಿಕಾರಿಗಳು ಆಯಾಮದಲ್ಲೂ ವಿಚಾರಿಸುತ್ತಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಹೋಟೆಲ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದಾರೆ. ಬಿಎಂಟಿಸಿ ಬಸ್ಸಿನೊಳಗೆ ಸಿಸಿಟಿವಿ ಹಾಕಿದ್ದಾರೆ. ಅಲ್ಲಿಂದ ನಮಗಷ್ಟು ಫುಟೇಜ್ಗಳು ಸಿಗುತ್ತವೆ. ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ಆರೋಪಿಯನ್ನ ಬಂಧಿಸುತ್ತೇವೆ. ಯಾವ ಕಾರಣಕ್ಕೂ ಆರೋಪಿಯನ್ನ ತಪ್ಪಿಸಿಕೊಂಡು ಹೋಗಲು ಬಿಡುವುದಿಲ್ಲ ಎಂದು ಗೃಹ ಸಚಿವರು ಹೇಳಿದ್ದಾರೆ. ಬಿಜೆಪಿಯವರು ರಾಜೀನಾಮೆ ಕೊಡಿ ಎಂದು ಕೇಳುತ್ತಲೇ ಇರುತ್ತಾರೆ. ಅದು ಅವರಿಗಿರುವ ಒಂದು ಚಟ. 2022ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಘಟನೆ ನಡೆಯಿತು. ಬಿಜೆಪಿಯವರು ಯಾರಾದರೂ ರಾಜೀನಾಮೆ ನೀಡಿದ್ರಾ? ಎಲ್ಲದಕ್ಕೂ ರಾಜೀನಾಮೆ ಕೊಡಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಎನ್ನುವುದು ಬಿಜೆಪಿಯವರ ಅಭ್ಯಾಸ ಎಂದು ಪರಮೇಶ್ವರ್ ಲೇವಡಿ ಮಾಡಿದ್ದಾರೆ.